इन बहुश इबू को श्री बी वै विजेंद्र महेश तेनगाय विजेंद्र शिक्षण सचिव मान्य सभाध्यक्ष हिंदी सरकार 2022 सुमार 15,000 पदवीधर प्राथमिक शिक्षक नेमकाति अधिसूचना होरडसागित्तु सुमार 13,352 अभ्यर्थिगळु अंतिम पट्टियल्लि आय्के आगिरतक्कंतद्दु एल्लरिगू गोत्तिरतक्कंत विचार आदरे प्रश्नेयल्लि इरतक्कंतद्दु इवत्तिगू कूड इन्नोरिगे नेमकाति आदेशन कोडदे इरतक्कंत संदर्भदल्लि परिस्थिति याव रीति निर्माण आगिदे अंत हेळिद्रे ಬಹಳ ಗಂಭೀರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ದಿನ ಅವರು ಬೆಂಗಳೂರಿನಲ್ಲಿ ಇವತ್ತು ಸತ್ಯಾಗ್ರಹವನ್ನು ಮಾಡುತ್ತಿದ್ದಾರೆ ಕಳೆದ 2-3 ದಿನಗಳಿಂದ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಂಡಿರತಕ್ಕಂತದ್ದು ಇವತ್ತು ಅವರು ನೇಮಕಾತಿ ಆದೇಶ ಕೊಡದೇನೆ ಅವರ ಹಿಂದೆ ಯಾವ ಶಿಕ್ಷಣ ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ ಅಲ್ಲೂ ಕೂಡ ಕೆಲಸನ ತೆಗೆದು ಹಾಕಿದ್ದಾರೆ ಸಂಬಳ ಕೂಡ ಕೊಡ್ತಾ ಇಲ್ಲ ಈಗ ನಮ್ಮ ಸರ್ಕಾರದಲ್ಲೂ ಕೂಡ ಈಗ ನೇಮಕಾತಿ ಆದೇಶ ಕೊಡದೇ ಇರೋ ಕಾರಣ ಒಂದು ರೀತಿ ರಸ್ತೆಗೆ ಬಂದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ತಮ್ಮ ಮೂಲಕ ಮಾನ್ಯ ಮಂತ್ರಿಗಳೇ ನಾನು ವಿನಂತಿಯನ್ನು ಮಾಡತಕ್ಕಂತದ್ದು ತತ್ಕ್ಷಣ ಶರತ್ತುಬದ್ಧ ಶರತ್ತುಗಳನ್ನು ಒಳಪಡಿಸಿ ಇವತ್ತು ಇಂತ ಸಂದಿಗ್ಧ ಪರಿಸ್ಥಿತಿ ಶರತ್ತುಗಳನ್ನು ಒಳಪಡಿಸಿ ಆ ನೇಮಕಾತಿ ಆದೇಶವನ್ನು ತತ್ಕ್ಷಣ ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮಹೇಶ್ ಇಲ್ಲಿ ಮಂತ್ರಿ ಇನ್ನೊಬ್ಬರು ಇದ್ದಾರೆ ಮಹೇಶ್ ತೆಂಗಿನಕಾಯಿ ಈಗಾಗಲೇ ಸೇಮ್ ಕ್ವೆಶ್ಚನ್ ಮಾನ್ಯ ವಿಜಯೇಂದ್ರ ಅವರು ಇದರ ಬಗ್ಗೆ ಪ್ರಸ್ತಾವನೆ ದಯವಿಟ್ಟು ಶಿಕ್ಷಣ ಸಚಿವರು 3 ದಿನ ಆದರೂ ಕೂಡ ಇವರಿಗೂ ಆ ಸ್ಥಳಕ್ಕೆ ಹೋಗಿ ನೋಡತಕ್ಕಂತ ಬೇರ್ ಪಾಟೀಲ್ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅಲ್ಲಿ ಹಿಂದೆ ಮಂತ್ರಿಗಳು ಮಾತಾಡ್ಲಿಕ್ಕೆ ಇದೆ ನೀವು ಮುಂದೆ ಹಿಂದೆ ಅಲ್ಲಿ ಇರತಕ್ಕಂತ ಏನು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಬಂದು ಅಲ್ಲಿ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ಮಕ್ಕಳನ್ನು ಕುಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನ 3 ತಿಂಗಳ 6 ತಿಂಗಳ ಮಕ್ಕಳು ಕರ್ಕೊಂಡು ಅವರು ಕುಟ್ಕೊಂಡಂತದ ಅಲ್ಲಿ ನೋಡಿದ್ರೆ ಯಾರಿಗಾದರೂ ಕೂಡ ಬಹಳ ಭಾವನಾತ್ಮಕವಾಗಿ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ದಯವಿಟ್ಟು ನಾನು ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ಇದಕ್ಕೆ ಪ್ರೊವಿಷನ್ ಕೂಡ ಇದೆ ಇಲ್ಲ ಅನ್ನುವಂತದಿಲ್ಲ ಇದರಲ್ಲಿ ಸಾಕಷ್ಟು ಹಿಂದೆ ಆಗಿದ್ದ ರೀತಿಯಲ್ಲಿ ಕೂಡ ನಾವು ಹೇಳಬಹುದು ಇದರಲ್ಲಿ ನ್ಯಾಯಾಲಯಕ್ಕೆ ನ್ಯಾಯಮಂಡಳಿ ಇನ್ನಿತರ ಮೊಕದ್ದಮೆಯನ್ನು ಅರ್ಜಿಗಳಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳತಕ್ಕಂತ ನಿರ್ಣಯವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಹೀಗಾಗಿ ಮಾನ್ಯ ಸಚಿವರು ಇದರ ಬಗ್ಗೆ ಬೇಗನೆ ಗಮನ ಹರಿಸಿ ಏನೋ 13,000 ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ನ್ಯಾಯ ಕೊಡತಕ್ಕಂತ ಕೆಲಸವನ್ನ ಮಾನ್ಯ ಸಚಿವರು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಸರ್ ಸಚಿವರು ಬಲ ಸಚಿವರೇ ಇದೆಲ್ಲ ಗಂಭೀರವಾದ ವಿಚಾರ ಒಂದು ಸರ್ಕಾರ ಕೆಲಸ ಬಲ ಆಶೆಯಲ್ಲಿ ಇರ್ತಾರೆ ಅವರು ಬರೆದು ಎಕ್ಸಾಮ್ ಸೆಲೆಕ್ಷನ್ ಆಗಿ ವೆರಿಫಿಕೇಶನ್ ಆಗಿ ಬಹುಶಃ ಇವತ್ತು ಅಲ್ಲಿ ಅರ್ಧ ಆ ಕಡೆಯೆಲ್ಲ ಈಗ ಪರಿಸ್ಥಿತಿ ಸೋದರ ಸೋದರ ಅನಿಸಿಕೊಂಡು ಅದು ದುಷ್ಪೇಗ ತಿಳ್ಕೊಳ್ಳಿ ಅದು ಮಾನ್ಯ ಸಚಿವರೇ ಅಲ್ಲ ತಾವು ಹೇಳಿದ್ರಿ ಸರ್ ಮಾನ್ಯ ಸಚಿವರು ಅಟ್ಲೀಸ್ಟ್ ಅಲ್ಲಿ ಭೇಟಿ ಕೊಡತಕ್ಕಂತ ಕೆಲಸವನ್ನು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಕ್ಕಳ ಸಮಸ್ಯೆ ಯಾಕೆ ಯಾವ ಹೇಗೆ ನೇಮಕಾತಿ ಆಯಿತು ಯಾಕೆ ಪೆಂಡಿಂಗ್ ಆಗಿದೆ ಏನು ಕಾರಣದಿಂದ ಈಗ ಅವರು ಬಂದಿದ್ದಾರೆ ಅಷ್ಟೇ ತನಕ ಅದನ್ನ ಚರ್ಚೆ ಮಾಡಿ ಬಿಲ್ಡು ಇದೆ ನನ್ನತ್ರ ಡೀಟೇಲ್ಸ್ ಇದೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇದು ನಾ ಬಂದ ತಕ್ಷಣ ಅವರೆಲ್ಲರೂ ಕೂಡ ನನಗೆ ವೈಯಕ್ತಿಕವಾಗಿ ಭೇಟಿ ಮಾಡಿರತಕ್ಕಂತ ಅಸೋಸಿಯೇಷನ್ ಅವರ ಮೂಲಕ ನನಗೆ ಬಂದು ಭೇಟಿ ಮಾಡಿದ್ರು ನಾನು ಕೂಡ ಅವರಿಗೆ ಮಾತಾಡಿದೆ ಅವ್ರ ಕಡೆಯಿಂದ ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರು ಕೂಡ ನನ್ನ ಜೊತೆಗೆ ಬಂದು ಮಾತಾಡ ಹೋಗಿದ್ದಾರೆ ಸರ್ ಇದು ಕಾನೂನಿನ ತೊಡಕು ಒಂದೇ ಒಂದಿರೋದು ಅವರೇನು ಭಯ ಪಡ್ತಕ್ಕಂಥದ್ದಲ್ಲ ನ್ಯಾಯಾಲಯ ಏನು ಹೇಳಿದೆ ಅಂದರೆ ನೀವು ಪ್ರೋಸೆಸ್ ಎಲ್ಲ ಮಾಡಿ ಪ್ರೋಸೆಸ್ಸಿಗೆ ಯಾವುದೇ ಥರದ ಅಡಚಣೆ ತರಬೇಡಿ ನೀವು ಪ್ರೋಸೆಸ್ ಎಲ್ಲ ಮುಗಿಸಿ ಏನು ಹೈದರಾಬಾದ್ ಕರ್ನಾಟಕ ಏರಿಯಾ ಕೆಲವು ವಿಚಾರಗಳನ್ನು ಕೋರ್ಟಲ್ಲಿ ಅದು ನಡೀತಾ ಇದೆ ಮತ್ತು ಅಡ್ವೊಕೇಟ್ ಜನರಲ್ ಜೊತೆಗೆ 4 ಸತಿ ನಾನು ಮೀಟಿಂಗು ಕೂಡ ನಾನು ಮಾಡಿದ್ದೀನಿ ಕೋರ್ಟ್ ಕ್ಲೀನ್ ಆಗಿ ಹೇಳಿದ್ದಾರೆ ಅದರೊಳಗೆ ಆದೇಶದಲ್ಲೂ ಕೂಡ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಆರ್ಡರ್ ಕೊಡೋದಕ್ಕೆ ಬರೋದಿಲ್ಲ ನೀವು ಪ್ರೋಸೆಸ್ನ ನಿಲ್ಲಿಸಬೇಡಿ ಅಂಥೇಳಿ ಪ್ರೋಸೆಸ್ ನಡೀತಾ ಇದೆ ಅವ್ರದ್ದು ಏನು ಪೊಲೀಸ್ ವೆರಿಫಿಕೇಷನ್ನು ಏನೇನಿದೆ ಅದೆಲ್ಲ ನಡೀತಾ ಇದೆ ಯಾಕೆಂದರೆ ಅದರೊಳಗೆ ನೋಡಿ ನೀವು ದಯವಿಟ್ಟು ಯಾಕೆಂದರೆ ಆದೇಶದೊಳಗೆ ಕರೆಕ್ಟಾಗಿ ನ್ಯಾಯಾಲಯ ಹೇಳಿದ್ದಾರೆ ಏನಂತ ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ಪ್ರೋಸೆಸ್ ನಿಲ್ಲಿಸಬೇಡಿ ಆ ಪ್ರೋಸೆಸ್ ಬಿಟ್ಬಿಟ್ಟು ನೀವು ಬೇರೆದನ್ನೆಲ್ಲ ನೀವು ನೋಡ್ಕೊಳ್ಳಿ ಅಂಥೇಳಿ ಆರ್ಡರ್ ಕೊಡಬೇಡಿ ಅಂತ ಹೇಳಿದ್ದಾರೆ 17 ತಾರೀಕು ಈ ತಿಂಗಳು ಬರ್ತಾ ಇದೆ ಅಡ್ವೊಕೇಟ್ ಜನರಲ್ ಜೊತೆಗೆ 4 ಸತಿ ನಾವು ಮೀಟಿಂಗ್ ಮಾಡಿದ್ದೀವಿ ಈಗಲೂ ಕೂಡ ನಾವು ಕಂಟಿನ್ಯೂ ಆಗಿ ಅವ್ರ ಜೊತೆಗೆ ಮಾತಾಡೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ ಇದು ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆಗ್ತದೆ ಒಂದೇ ಒಂದು ಕೇಸಲ್ಲಿರೋದು ಅದು ಏನು ಯಜಮಾನ್ರದ್ದು ಇನ್ಕಮ್ ತೊಗೊಳ್ಬೇಕೋ ಇಲ್ಲ ತಂದೆಯವ್ರು ತೊಗೊಳ್ಬೇಕೋ ಅದು ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನ್ಯಾಯಾಲಯದಲ್ಲಿದೆ ಅದು ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಗಮನದಲ್ಲಿದೆ ಸರ್ಕಾರ ಈ 13,000 ಜನರಿಗೂ ಕೂಡ
ಆ ಏನು ಆ ಹುದ್ದೆಯನ್ನು ಕೊಡಬೇಕು ಆದಷ್ಟು ಬೇಗ ಕೊಡ್ತಕ್ಕಂಥದ್ದಕ್ಕೆ ನೂರಕ್ಕೆ ನೂರು ಪ್ರಯತ್ನವನ್ನು ಮಾಡಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.